ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಾನು ಹೋಗಿ ಪ್ಯಾಕೆಟ್ ಹಾಲು ತಂದು ಕೊಡ್ತೀನಿ. ಯಾವ್ದಕ್ಕೂ ಪರ್ಮಿಷನ್ ತಗೊಂಬಿಡು. ನನ್ನ ಮೊಮ್ಮಗಳಿಗೆ ನಾನ್ ಹಾಲು ಕೊಡೋದಕ್ಕೆ ಯಾರ್ದೋ ಯಾಕೆ ಪರ್ಮಿಷನ್ ತಗೋಬೇಕು? ಆದ್ರೆ ಈ ಮನೇಲಿದ್ದು ತುಂಬಾ ದಿನದ ನಡೀತಾನೇ ಇದೆ. ಅಯೋಧ್ಯೆಗೆ ನನ್ನನ್ನು ಕರ್ಕೊಂಡು ಹೋಗೋ ಮಾತನ್ನ ನೀವಿವಾಗ ನಿಮ್ ತಂಗಿ ಮಗಳನ್ನ ನೋಡ್ಕೊಂಡು ಬಂದ್ ಹೇಳಿ. ನಾನ್ ಯಾರನ್ನ ನೋಡ್ಕೊಂಡು ಬಂದ್ರು ಅಷ್ಟೇ, ನಾವಿಬ್ರು ಹೋಗ್ತಾ ಇದೀವಿ ಅಷ್ಟೇ. ನಂಬಿಕೆ ಏನೋ ಒಳ್ಳೇದೆ, ಆದ್ರೆ ಅತಿಯಾದ ನಂಬಿಕೆ ಒಳ್ಳೇದಲ್ಲ, ತಿಳ್ಕೊಳ್ಳಿ. ಪುವಿ, ನನ್ ಲಾರಿ ಆಫೀಸಿಂದ ವಾರಕ್ಕೊಂದ್ಸಲ ಅಯೋಧ್ಯೆಯಲ್ಲಿರೋ ರಾಮನ್ ದೇವಸ್ಥಾನಕ್ಕೆ ಹೂ ತಲುಪಿಸೋ ಕಾಂಟ್ರಾಕ್ಟ್ ನನಗೆ ಸಿಕ್ಕಿದೆ. ಅದ್ರ ಅಗ್ರಿಮೆಂಟ್ಗೋಸ್ಕರ ನಾನು ಅಲ್ಲಿಗೆ ಹೋಗ್ಬೇಕು. ನನ್ನ ಫ್ರೆಂಡು ಜೊತೆಗೆ ನಿನ್ನೂ ಕರ್ಕೊಂಡು ಬಾ ಅಂತ ಹೇಳಿದಾನೆ, ಅದಕ್ಕೆ ನಾನು ನೀನು ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಿಮಗೆ ಕಾಂಟ್ರಾಕ್ಟ್ ಸಿಕ್ಕಿದ್ದಕ್ಕೆ ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್. ಹಾಗೆ ನನ್ನನ್ನು ಜೊತೆ ಕರ್ಕೊಂಡು ಹೋಗ್ತಿರೋದಕ್ಕೆ ಅದಕ್ಕೂ ಕಂಗ್ರಾಚ್. ಭುವಿ, ಕೈ ಕೊಟ್ಬಿಟ್ಟು ಹೇಳೋ. ಥ್ಯಾಂಕ್ ಯು. ನೀವು ಅಯೋಧ್ಯೆಗೆ ಹೋಗ್ತೀರಾ, ದೇವ್ರ ದರ್ಶನ ಮಾಡ್ತೀರಾ, ಅದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಆದ್ರೆ ನಾನ್ ಬರದೆ ಡೌಟು. ಯಾಕೆ, ನಿನಗಿಷ್ಟ ಇಲ್ವಾ ಅಯೋಧ್ಯೆಗೆ ಬರಕ್ಕೆ? ನನಗೂ ಬರ್ಬೇಕು, ಆ ರಾಮನ್ ದರ್ಶನ ಮಾಡ್ಬೇಕು ಅಂತ ತುಂಬಾನೇ ಆಸೆ ರೀ. ಅದಕ್ಕೆ ಆ ದೇವ್ರ ಆಶೀರ್ವಾದ ಇರ್ಬೇಕು. ಭುವಿ, ಅದಕ್ಕೆ ದೇವ್ರು ನಿಂಗೆ ಆಫರ್ ಕೊಟ್ಟಿರೋದು, ಬಾ ಅಂತ ಆಶೀರ್ವಾದ ಮಾಡ್ತಿರೋದು. ಒಂದೊಂದ್ ಸಾರಿ ದೇವ್ರ ಆಶೀರ್ವಾದಕ್ಕಿಂತ ಮನುಷ್ಯನ ಹಣೆ ಬರಾನೆ ಫೈನಲ್ ಆಗೋದು. ನಿಮಗಿದೆಲ್ಲ ಇವಾಗ ಗೊತ್ತಾಗಲ್ಲ, ಆಮೇಲೆ ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ ಬಿಡಿ. ಆದ್ರೆ ನೀವ್ ನಂಗೊಂದ್ ಮಾತು ಕೊಡ್ಬೇಕು. ಓ, ನಾನು ಯಾರ ಜೊತೆನಾರು ಜಗಳ ಮಾಡ್ತೀನಂತನ? ಸರಿ ಆಯ್ತು, ನಾನು ಯಾರ ಜೊತೆನೂ ಜಗಳ ಮಾಡಲ್ಲ, ಆ ಕ್ಯಾರೆಕ್ಟರ್ ನಂದಲ್ಲ. ಆಯ್ತಾ? ಅಲ್ಲ ರೀ. ಸರಿ, ಇವಾಗ ಏನು ಮಾತಾಡ್ಬಾರ್ದು ತಾನೆ? ಆಯ್ತು, ಅಗ್ರಿಮೆಂಟ್ ಸೈನ್ ಆಗ್ಬೇಕಾದ್ರೆ ಅಷ್ಟೇ ಮಾತಾಡ್ತೀನಿ, ಅದ್ ಬಿಟ್ರೆ ನಾನು ಮಾತಾಡಲ್ಲ. ರೀ, ಅದೆಲ್ಲ ಬಿಡಿ, ಮೊದ್ಲು ನಂಗೆ ಮಾತು ಕೊಡಿ, ನಾನು ಹೇಳ್ತೀನಿ. ಸರಿ ಆಯ್ತು, ನಾನು ನಿನಗೆ ಮಾತು ಕೊಡ್ತಾ ಇದ್ದೀನಿ, ಅದೇನು ಅಂತ ಹೇಳು. ನೀವು ಖಂಡಿತವಾಗ್ಲೂ ನನ್ನ ಅಯೋಧ್ಯೆಗೆ ಕರ್ಕೊಂಡು ಹೋಗ್ಬೇಕು. ಅಯ್ಯ, ಇದಕ್ಕೆ ಮಾತು ಬೇರೆ ಕೊಡ್ಬೇಕಾ? ನಾನೇ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದೀನಿ, ನೀನ್ ನಂಬ್ತಾನೆ ಇಲ್ವಲ್ಲೇ? ಆಯ್ತು, ನಾಳೆ ನಾನು ನೀನು ಅಯೋಧ್ಯೆಗೆ ಹೋಗ್ತಾ ಇದ್ದೀವಿ, ತಲೆ ಮೇಲೆ ತಲೆ ಬೀಳಲಿ, ಪ್ರಾಮಿಸ್, ನಾವು ಹೋಗ್ತಾ ಇದ್ದೀವಿ. ಆಯ್ತು ರೀ, ಹೊಡೋಣ. ಆದ್ರೆ ನನಗೊಂದು ಸಂದೇಹ.